ಹಂಗೆ ಕಂಟಿನ್ಯೂ ಬರ್ತಾ ಕಂಟಿನ್ಯೂ ಬರ್ತಾ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ ನೋಡ ದೋಸ್ತ ಕೆಂಪ್ ಬಟನ್ ಬರ್ತಾ ಸಬ್ಸ್ಕ್ರೈಬ್ ಮಾಡ ಬಾಜು ಹಂಗೆ ಕಂಟಿನ್ಯೂ ಬರ್ತಾ ಕಂಟಿನ್ಯೂ ಬರ್ತಾ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ ನೋಡ ದೋಸ್ತ ಕೆಂಪ್ ಬಟನ್ ಬರ್ತಾ ಸಬ್ಸ್ಕ್ರೈಬ್ ಮಾಡ ಬಾಜು ಹಂಗೆ ಕಂಟಿನ್ಯೂ ಬರ್ತಾ ಕಂಟಿನ್ಯೂ ಬರ್ತಾ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ ಸರ್ಕಾರ ದವಾಖಾನ ಲೆಟರ್ ಬರ್ದ್ ಕೊಟ್ರಿ ಅಲ್ಲಿ ಹೋಗಿ ಅಲ್ಲಿ ನನ್ನ ಗಂಡ ನಮ್ಮ ಅತ್ತೆ ಎಲ್ಲರೂ ಕೂಡಿ ಡಾಕ್ಟರ್ನ ಕಾಲ್ ಬಿದ್ರು ಯಾನ್ ಹಿಡಿಯಲಿಲ್ಲ ಇಲ್ಲಮ್ಮ ಕಮ್ಮಿ ಆಗ್ತದ 10 ಟ್ಯಾಬ್ಲೆಟ್ ಬರ್ದ್ ಕೊಟ್ರು ಕಮ್ಮಿ ಆಗ್ತದ ಏನ್ ಆಗಂಗಿಲ್ಲ ಅಪಘಾತ ಏನೂ ಇಲ್ಲ ಅಂದ್ರು ರೀ ಯಾನ್ ಕೇರ ಮಾಡಲಿಲ್ಲ 10 ನಂಬರ್ 11 ನಂಬರ್ ರೂಮ್ ಹೋಗತ್ತೇಳ ಎರಡ್ ಟ್ಯಾಬ್ಲೆಟ್ ಕೊಟ್ರು ಎರಡ್ ಟ್ಯಾಬ್ಲೆಟ್ ಗುಳದ್ನಿ ಜಾಸ್ತಿ ಮತ್ತ ನೋ ಆಯ್ತ ಜಾಸ್ತಿ ನೋ ಆಗಂತ್ಲೆ ಎಟ್ 6 ವರೆ ತನ ಅಲ್ಲೇ ಕೂತಿವ ಆರೂವರೆ ತನ ಕೂತ್ರು ಅವ್ರು ಕೇರ್ ಮಾಡ್ಲೇ ಇಲ್ಲ ಮತ್ತ ಆಮೇಲೆ ಎಲ್ಲ ಪ್ರೈವೇಟ್ ದವಾಖಾನ ಮತ್ತ ಓಡಾಡಿ ಬಂದ್ ಮತ್ತ ಹೊಳಿ ಸ್ಕ್ಯಾನಿಂಗ್ ಮಾಡ್ರಿ ನೀವು ಏನೇ ಮಾಡ್ರಿ ನಮ್ ಹೊಟ್ಟಿ ತ್ರಾಸ್ ಕಮ್ಮಿ ಮಾಡಿರ್ತೇವ ಅಂದ್ ಎಷ್ಟ್ ಪ್ರಯತ್ನ ಮಾಡಿದ್ರು ಅವ್ರು ಮಾಡ್ಲೇ ಇಲ್ಲ ನೋಡ್ಲೇ ಇಲ್ರಿ ಈ ತರ ಮಾಡಿದ್ರ ನಾವ್ ಎಲ್ಲಿ ಹೋಗೋಣ ಯಾವ ದವಾಖಾನಿಗೆ ಎತ್ ಹೋಗೋಣ ಏನತ್ ಮಾಡೋಣ ಹ್ಯಾಂಗ್ ಮಾಡೋಣ ಈಗ ನಾವ್ ಹೊಳೆ ಬಂದಿವ್ ಬರಾಂಟ್ಲಿ ಹೆಚ್ಚ್ ತ್ರಾಸ ಆಯ್ತು ನಮ್ಗ ಹೊಳೆ ಆಂಬುಲೆನ್ಸ್ ಫೋನ್ ಮಾಡಿ ಹೊಳೆ ಅತ್ನಿ ಎಲ್ಲಿ ಹೋಗಕರೆ ಏನಾಯ್ತು ಅರ್ಧ ಹಾದಿಯಲ್ಲಿ ಕೂಸ ಆಸೆ ಬಂತು ಗಂಡ ಮಗುಗೆ ನಮ್ಗ್ ಬಾಳ ಅಪಘಾತ ಆಯ್ತು ಬಾಳ ದಿವ್ಸದಿಂದ ನಮಗ ಮಗು ಆಗಿತ್ತಿಲ್ಲ ಅದ್ರದಿಂದ ನಮಗ್ ಬಾಳ ಅಂದ್ರೆ ಬಾಳ ದುಃಖ ಬಾಳ ನೋವಾಲತ್ತದೆ ಇಂತ ಸರ್ಕಾರಿ ಒಳಗೆ ಇಂತ ಡಾಕ್ಟರ್ ಇದ್ರೆ ಏನ್ ಮಾಡ್ಬೇಕು ಒಂದ್ ಡಾಕ್ಟರ್ ಒಂದ್ ದೇವ್ರ ಹತ್ತೇಳ ನಾವ್ ನೆಂಬ್ಕೊಂಡ್ ಹೋಗಿರ್ತೇವು ಇಂಥವ್ರೆ ಎಲ್ಲಾ ಕೈ ಬಿಟ್ರೆ ಮುಂದ್ ಬಡ್ರು ಹ್ಯಾಂಗ್ ಎಲ್ಲಿ ಯಾನ್ ನೋಡ್ಬೇಕು ಹ್ಯಾಂಗ್ ಮಾಡ್ಬೇಕು ಇದ ನಮ್ಗೆ ಎಟ್ಟೋತಿದ್ರೆ ನಮ್ಗ್ ನ್ಯಾಯ ದೊರಕಿಸ್ಕೊಡ್ಬೇಕು ಮುಂದ ಆಗೋ ಸಮಸ್ಯೆಯನ್ನ ತಡೆಯಬೇಕು ನಮ್ಗ ಎಟ್ಟೋತಿದ್ರೆ ನಮಗೊಂದ್ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಮುಂದವ್ರಿಗೆ ನ್ಯಾಯ ಸಿಗ್ಲೇಬೇಕ್ರಿ ನಿಮ್ ಕೈ ಮುಗಿತೀನಿ ಮಧ್ಯಾಹ್ನ ಒಂದ್ರ ಹಿಡ್ಕೊಂಡ್ ಹೊಟ್ಟೆ ನೋಸ್ಲಾಗಿತ್ತು ನಾವ್ ದವಾಖಾನೆ ಹೋದಿವಿ ಇಲ್ಲಿ ಸರ್ಕಾರಿ ದವಾಖಾನೆ ಕೆಲ್ಸ ಗ್ರಾಮ ಒಳಗೆ ಇಲ್ಲಿ ಹೋಗಂಟ್ರೆ ಇಲ್ಲಿ ದೊಡ್ಡ ಬಾಯಿ ಏನಂದ್ರು 10ನೇ ದವಾಖಾನೆ ಹೋಗು ಅಲ್ಲಿ ಸೀರಿಯ ಅಮ್ಮ 10ನೇ ದವಾಖಾನೆ ಹೋಗುತ್ತ ಬರ್ಕೊಟ್ರು ಲೆಟರ್ ಅದೆಲ್ಲ 10ನೇ ಸರ್ಕಾರಿ ದವಾಖಾನೆ ಲೆಟರ್ ಬರ್ದ್ ಕೊಟ್ರಿ ಅಲ್ಲಿ ಹೋಗಿವ್ ಅಲ್ಲಿ ನನ್ನ ಗಂಡ ನಮ್ಮ ಅತ್ತೆ ಎಲ್ಲರೂ ಕೂಡಿ ಡಾಕ್ಟರ್ನ ಕಾಲ್ ಬಿದ್ರು ಯಾನ್ ಹಿಡಿಯಲಿಲ್ಲ ಇಲ್ಲಮ್ಮ ಕಮ್ಮಿ ಆಗ್ತದ 10 ಟ್ಯಾಬ್ಲೆಟ್ ಬರ್ದ್ ಕೊಟ್ರು ಕಮ್ಮಿ ಆಗ್ತದ ಏನ್ ಆಗಂಗಿಲ್ಲ ಅಪಘಾತ ಏನೂ ಇಲ್ಲ ಅಂದ್ರು ರೀ ಯಾನ್ ಕೇರ ಮಾಡಲಿಲ್ಲ 10 ನಂಬರ್ 11 ನಂಬರ್ ರೂಮ್ ಹೋಗತ್ತೇಳ ಎರಡ್ ಟ್ಯಾಬ್ಲೆಟ್ ಕೊಟ್ರು ಎರಡ್ ಟ್ಯಾಬ್ಲೆಟ್ ಗುಳದ್ನಿ ಜಾಸ್ತಿ ಮತ್ತ ನೋ ಆಯ್ತ ಜಾಸ್ತಿ ನೋ ಆಗಂತ್ಲೆ ಎಟ್ 6 ವರೆ ತನ ಅಲ್ಲೇ ಕೂತಿವ ಆರೂವರೆ ತನ ಕೂತ್ರು ಅವ್ರು ಕೇರ್ ಮಾಡ್ಲೇ ಇಲ್ಲ ಮತ್ತ ಆಮೇಲೆ ಎಲ್ಲ ಪ್ರೈವೇಟ್ ದವಾಖಾನ ಮತ್ತ ಓಡಾಡಿ ಬಂದ್ ಮತ್ತ ಹೊಳಿ ಸ್ಕ್ಯಾನಿಂಗ್ ಮಾಡ್ರಿ ನೀವು ಏನೇ ಮಾಡ್ರಿ ನಮ್ ಹೊಟ್ಟಿ ತ್ರಾಸ್ ಕಮ್ಮಿ ಮಾಡಿರ್ತೇವ ಅಂದ್ ಎಷ್ಟ್ ಪ್ರಯತ್ನ ಮಾಡಿದ್ರು ಅವ್ರು ಮಾಡ್ಲೇ ಇಲ್ಲ ನೋಡ್ಲೇ ಇಲ್ರಿ ಈ ತರ ಮಾಡಿದ್ರ ನಾವ್ ಎಲ್ಲಿ ಹೋಗೋಣ ಯಾವ ದವಾಖಾನಿಗೆ ಎತ್ ಹೋಗೋಣ ಏನತ್ ಮಾಡೋಣ ಹ್ಯಾಂಗ್ ಮಾಡೋಣ ಈಗ ನಾವ್ ಹೊಳೆ ಬಂದಿವ್ ಬರಾಂಟ್ಲಿ ಹೆಚ್ಚ್ ತ್ರಾಸ ಆಯ್ತು ನಮ್ಗ ಹೊಳೆ ಆಂಬುಲೆನ್ಸ್ ಫೋನ್ ಮಾಡಿ ಹೊಳೆ ಅತ್ನಿ ಎಲ್ಲಿ ಹೋಗಕರೆ ಏನಾಯ್ತು ಅರ್ಧ ಹಾದಿಯಲ್ಲಿ ಕೂಸ ಆಸೆ ಬಂತು ಗಂಡ ಮಗುಗೆ ನಮ್ಗ್ ಬಾಳ ಅಪಘಾತ ಆಯ್ತು ಬಾಳ ದಿವ್ಸದಿಂದ ನಮಗ ಮಗು ಆಗಿತ್ತಿಲ್ಲ ಅದ್ರದಿಂದ ನಮಗ್ ಬಾಳ ಅಂದ್ರೆ ಬಾಳ ದುಃಖ ಬಾಳ ನೋವಾಲತ್ತದೆ ಇಂತ ಸರ್ಕಾರಿ ಒಳಗೆ ಇಂತ ಡಾಕ್ಟರ್ ಇದ್ರೆ ಏನ್ ಮಾಡ್ಬೇಕು ಒಂದ್ ಡಾಕ್ಟರ್ ಒಂದ್ ದೇವ್ರ ಹತ್ತೇಳ ನಾವ್ ನೆಂಬ್ಕೊಂಡ್ ಹೋಗಿರ್ತೇವು ಇಂಥವ್ರೆ ಎಲ್ಲಾ ಕೈ ಬಿಟ್ರೆ ಮುಂದ್ ಬಡ್ರು ಹ್ಯಾಂಗ್ ಎಲ್ಲಿ ಯಾನ್ ನೋಡ್ಬೇಕು ಹ್ಯಾಂಗ್ ಮಾಡ್ಬೇಕು ಇದ ನಮ್ಗೆ ಎಟ್ಟೋತಿದ್ರೆ ನಮ್ಗ್ ನ್ಯಾಯ ದೊರಕಿಸ್ಕೊಡ್ಬೇಕು ಮುಂದ ಆಗೋ ಸಮಸ್ಯೆಯನ್ನ ತಡೆಯಬೇಕು ನಮ್ಗ ಎಟ್ಟೋತಿದ್ರೆ ನಮಗೊಂದ್ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಮುಂದವ್ರಿಗೆ ನ್ಯಾಯ ಸಿಗ್ಲೇಬೇಕ್ರಿ ನಿಮ್ ಕೈ ಮುಗಿತೀನಿ ಮಧ್ಯಾಹ್ನ ಒಂದ್ರ ಹಿಡ್ಕೊಂಡ್ ಹೊಟ್ಟೆ ನೋಸ್ಲಾಗಿತ್ತು ನಾವ್ ದವಾಖಾನೆ ಹೋದಿವಿ ಇಲ್ಲಿ ಸರ್ಕಾರಿ ದವಾಖಾನೆ ಕೆಲ್ಸ ಗ್ರಾಮ ಒಳಗೆ ಇಲ್ಲಿ ಹೋಗಂಟ್ರೆ ಇಲ್ಲಿ ದೊಡ್ಡ ಬಾಯಿ ಏನಂದ್ರು 10ನೇ ದವಾಖಾನೆ ಹೋಗು ಅಲ್ಲಿ ಸೀರಿಯ ಅಮ್ಮ 10ನೇ ದವಾಖಾನೆ ಹೋಗುತ್ತ ಬರ್ಕೊಟ್ರು ಲೆಟರ್ ಅದೆಲ್ಲ 10ನೇ ಸರ್ಕಾರಿ ದವಾಖಾನೆ ಲೆಟರ್ ಬರ್ದ್ ಕೊಟ್ರಿ ಅಲ್ಲಿ ಹೋಗಿವ್ ಅಲ್ಲಿ ನನ್ನ ಗಂಡ ನಮ್ಮ ಅತ್ತೆ ಎಲ್ಲರೂ ಕೂಡಿ ಡಾಕ್ಟರ್ನ ಕಾಲ್ ಬಿದ್ರು ಯಾನ್ ಹಿಡಿಯಲಿಲ್ಲ ಇಲ್ಲಮ್ಮ ಕಮ್ಮಿ ಆಗ್ತದ 10 ಟ್ಯಾಬ್ಲೆಟ್ ಬರ್ದ್ ಕೊಟ್ರು ಕಮ್ಮಿ ಆಗ್ತದ ಏನ್ ಆಗಂಗಿಲ್ಲ ಅಪಘಾತ ಏನೂ ಇಲ್ಲ ಅಂದ್ರು ರೀ ಯಾನ್ ಕೇರ ಮಾಡಲಿಲ್ಲ 10 ನಂಬರ್ 11 ನಂಬರ್ ರೂಮ್ ಹೋಗತ್ತೇಳ ಎರಡ್ ಟ್ಯಾಬ್ಲೆಟ್ ಕೊಟ್ರು ಎರಡ್ ಟ್ಯಾಬ್ಲೆಟ್ ಗುಳದ್ನಿ ಜಾಸ್ತಿ ಮತ್ತ ನೋ ಆಯ್ತ ಜಾಸ್ತಿ ನೋ ಆಗಂತ್ಲೆ ಎಟ್ 6 ವರೆ ತನ ಅಲ್ಲೇ ಕೂತಿವ ಆರೂವರೆ ತನ ಕೂತ್ರು ಅವ್ರು ಕೇರ್ ಮಾಡ್ಲೇ ಇಲ್ಲ ಮತ್ತ ಆಮೇಲೆ ಎಲ್ಲ ಪ್ರೈವೇಟ್ ದವಾಖಾನೆ ಮತ್ತ ಓಡಾಡಿ ಬಂದ್ ಮತ್ತ ಹೊಳಿ ಸ್ಕ್ಯಾನಿಂಗ್ ಮಾಡ್ರಿ ನೀವು ಏನೇ ಮಾಡ್ರಿ ನಮ್ ಹೊಟ್ಟಿ ತ್ರಾಸ್ ಕಮ್ಮಿ ಮಾಡಿರ್ತೇವ ಅಂದ್ ಎಷ್ಟ್ ಪ್ರಯತ್ನ ಮಾಡಿದ್ರು ಅವ್ರು ಮಾಡ್ಲೇ ಇಲ್ಲ ನೋಡ್ಲೇ ಇಲ್ರಿ ಈ ತರ ಮಾಡಿದ್ರ ನಾವ್ ಎಲ್ಲಿ ಹೋಗೋಣ ಯಾವ ದವಾಖಾನಿಗೆ ಎತ್ ಹೋಗೋಣ ಏನತ್ ಮಾಡೋಣ ಹ್ಯಾಂಗ್ ಮಾಡೋಣ ಈಗ ನಾವ್ ಹೊಳೆ ಬಂದಿವ್ ಬರಾಂಟ್ಲಿ ಹೆಚ್ಚ್ ತ್ರಾಸ ಆಯ್ತು ನಮ್ಗ ಹೊಳೆ ಆಂಬುಲೆನ್ಸ್ ಫೋನ್ ಮಾಡಿ ಹೊಳೆ ಅತ್ನಿ ಎಲ್ಲಿ ಹೋಗಕರೆ
ಏನಾತು ಅರ್ಧ ಹಾದಿಯಲ್ಲಿ ಕೂಸ ಆಚೆ ಬಂತು. ಗಂಡು ಮಗುಗೆ ನಮ್ಗ್ ಬಾಳ ಅಪಘಾತ ಆಯ್ತು. ಬಾಳ ದಿವ್ಸದಿಂದ ನಮಗ ಮಗು ಆಗಿತ್ತಿಲ್ಲ. ಅದರದಿಂದ ನಮಗ್ ಬಾಳ ಅಂದ್ರೆ ಬಾಳ ದುಃಖ, ಬಾಳ ನೋವಾಲತ್ತದೆ. ಇಂತ ಸರ್ಕಾರಿ ಒಳಗ ಇಂತ ಡಾಕ್ಟರ್ ಇದ್ರೆ ಏನ್ ಮಾಡ್ಬೇಕು? ಒಂದ್ ಡಾಕ್ಟರ್ ಒಂದ್ ದೇವ್ರ ಹತ್ತೇಳ ಅನ್ನೋ ನೆಂಬ್ಕೊಂಡ್ ಹೋಗಿರ್ತೇವು. ಇಂಥವ್ರೆ ಎಲ್ಲಾ ಕೈ ಬಿಟ್ರೆ ಮುಂದ್ ಬಡ್ರು ಹ್ಯಾಂಗ್ ಎಲ್ಲಿ ಏನ್ ನೋಡ್ಬೇಕು, ಹ್ಯಾಂಗ್ ಮಾಡ್ಬೇಕು? ಇದು ನಮ್ಗೆ ಎಟ್ಟೋತಿದ್ರೆ ನಮ್ಗ್ ನ್ಯಾಯ ದೊರಕಿಸ್ಕೊಡ್ಬೇಕು. ಮುಂದ ಆಗೋ ಸಮಸ್ಯೆಯನ್ನ ತಡೆಯಬೇಕು. ನಮ್ಗ ಎಟ್ಟೋತಿದ್ರೆ ನಮಗೊಂದ್ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಮುಂದವ್ರಿಗೆ ನ್ಯಾಯ ಸಿಗ್ಲೇಬೇಕ್ರಿ. ನಿಮ್ ಕೈ ಮುಗಿತೀನಿ. ಮಧ್ಯಾಹ್ನ ಒಂದ್ರ ಹಿಡ್ಕೊಂಡ್ ಹೊಟ್ಟೆ ನೋಸ್ಲಾಗಿತ್ತು. ನಾವ್ ದವಾಖಾನೆ ಹೋದಿವಿ ಇಲ್ಲಿ ಸರ್ಕಾರಿ ದವಾಖಾನೆ ಕೆಲ್ಸ ಗ್ರಾಮಗಳಿಗೆ. ಇಲ್ಲಿ ಹೋಗಂಟ್ರೆ ಇಲ್ಲಿ ದೊಡ್ಡ ಬಾಯಿ ಏನಂದ್ರು, ಹತ್ತನೇ ದವಾಖಾನೆ ಹೋಗು, ಅಲ್ಲಿ ಸೀರಿಯಸ್ ಸೀರಿಯ ಅಮ್ಮ ಹತ್ತನೇ ದವಾಖಾನೆ ಹೋಗುತ್ತ ಬರ್ಕೊಟ್ರು ಲೆಟರ್ ಅದೆಲ್ಲಾನು. ಹತ್ತನೇ ಸರ್ಕಾರಿ ದವಾಖಾನೆ ಲೆಟರ್ ಬರ್ಕೊಟ್ರಿ. ಅಲ್ಲಿ ಹೋಗಿವ್, ಅಲ್ಲಿ ನನ್ ಗಂಡ ನಮ್ಮ ಅತ್ತೆ ಎಲ್ಲಾರು ಕೂಡಿ ಡಾಕ್ಟರ್ನ ಕಾಲ್ ಬಿದ್ರು, ಏನ್ ಹಿಡಿಯಲಿಲ್ಲ. ಇಲ್ಲಮ್ಮ ಕಮ್ಮಿ ಆಗ್ತದ, 10 ಟ್ಯಾಬ್ಲೆಟ್ ಬರ್ ಕೊಟ್ರು ಕಮ್ಮಿ ಆಗ್ತದ, ಏನ್ ಆಗಂಗಿಲ್ಲ, ಅಪಘಾತ ಏನು ಇಲ್ಲ ಅಂದ್ರಿ. ಏನ್ ಕೇರ ಮಾಡಿಲ್ಲ, 10 ನಂಬರ್ 11 ನಂಬರ್ ರೂಮ್ ಹೋಗತ್ತೇಳ. ಎರಡ್ ಟ್ಯಾಬ್ಲೆಟ್ ಕೊಟ್ರು, ಎರಡ್ ಟ್ಯಾಬ್ಲೆಟ್ ಗುಳದ್ನಿ ಜಾಸ್ತಿ ಮತ್ತ ನೋವು ಆಯ್ತ. ಜಾಸ್ತಿ ನೋವು ಗಂಟ್ಲೆ ಎಟ್ ಆರೂವರೆ ತನ ಅಲ್ಲೇ ಕೂತಿವ. ಆರೂವರೆ ತನ ಕೂತ್ರು ಅವ್ರು ಕೇರ್ ಮಾಡ್ಲೇ ಇಲ್ಲ. ಮತ್ ಆಮೇಲೆ ಎಲ್ಲ ಪ್ರೈವೇಟ್ ದವಾಖಾನೆ ಮತ್ ಓಡಾಡಿ ಬಂದ್ ಮತ್ ಹೊಳಿ ಸ್ಕ್ಯಾನಿಂಗ್ ಮಾಡ್ರಿ, ನೀವು ಏನೇ ಮಾಡ್ರಿ ನಮ್ ಹೊಟ್ಟೆ ತ್ರಾಸ್ ಕಮ್ಮಿ ಮಾಡಿರ್ತೇವ ಅಂದ್ ಎಷ್ಟು ಪ್ರಯತ್ನ ಮಾಡಿದ್ರು ಅವ್ರು ಮಾಡ್ಲೇ ಇಲ್ಲ, ನೋಡ್ಲೇ ಇಲ್ರಿ. ಈ ತರ ಮಾಡಿದ್ರ ನಾವ್ ಎಲ್ಲಿ ಹೋಗೋಣ, ನಾವ್ ಯಾವ ದವಾಖಾನಿಗೆ ಎತ್ ಹೋಗೋ, ನಾವ್ ಏನತ್ ಮಾಡೋಣ, ಹ್ಯಾಂಗ್ ಮಾಡೋಣ? ಈಗ ನಾವ್ ಹೊಳೆ ಬಂದಿವು ಬರಾಂಟ್ಲಿ ಹೆಚ್ಚು ತ್ರಾಸ ಆಯ್ತು ನಮ್ಗ. ಹೊಳೆ ಆಂಬುಲೆನ್ಸ್ ಫೋನ್ ಮಾಡಿ ಹೊಳೆ ಹತ್ನಿಯಲ್ಲಿ ಹೋಗಕರೆ ಏನಾಯ್ತು, ಅರ್ಧ ಹಾದಿಯಲ್ಲಿ ಕೂಸ ಆಚೆ ಬಂತು. ಗಂಡು ಮಗುಗೆ ನಮ್ಗ್ ಬಾಳ ಅಪಘಾತ ಆಯ್ತು. ಬಾಳ ದಿವ್ಸದಿಂದ ನಮಗ ಮಗು ಆಗಿತ್ತಿಲ್ಲ. ಅದರದಿಂದ ನಮಗ್ ಬಾಳ ಅಂದ್ರೆ ಬಾಳ ದುಃಖ, ಬಾಳ ನೋವಾಲತ್ತದೆ. ಇಂತ ಸರ್ಕಾರಿ ಒಳಗ ಇಂತ ಡಾಕ್ಟರ್ ಇದ್ರೆ ಏನ್ ಮಾಡ್ಬೇಕು? ಒಂದ್ ಡಾಕ್ಟರ್ ಒಂದ್ ದೇವ್ರ ಹತ್ತೇಳ ಅನ್ನೋ ನೆಂಬ್ಕೊಂಡ್ ಹೋಗಿರ್ತೇವು. ಇಂಥವ್ರೆ ಎಲ್ಲಾ ಕೈ ಬಿಟ್ರೆ ಮುಂದ್ ಬಡ್ರು ಹ್ಯಾಂಗ್ ಎಲ್ಲಿ ಏನ್ ನೋಡ್ಬೇಕು, ಹ್ಯಾಂಗ್ ಮಾಡ್ಬೇಕು? ಇದು ನಮ್ಗೆ ಎಟ್ಟೋತಿದ್ರೆ ನಮ್ಗ್ ನ್ಯಾಯ ದೊರಕಿಸ್ಕೊಡ್ಬೇಕು. ಮುಂದ ಆಗೋ ಸಮಸ್ಯೆಯನ್ನ ತಡೆಯಬೇಕು. ನಮ್ಗ ಎಟ್ಟೋತಿದ್ರೆ ನಮಗೊಂದ್ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಮುಂದವ್ರಿಗೆ ನ್ಯಾಯ ಸಿಗ್ಲೇಬೇಕ್ರಿ. ನಿಮ್ ಕೈ ಮುಗಿತೀನಿ. ಮಧ್ಯಾಹ್ನ ಒಂದ್ರ ಹಿಡ್ಕೊಂಡ್ ಹೊಟ್ಟೆ ನೋಸ್ಲಾಗಿತ್ತು. ನಾವ್ ದವಾಖಾನೆ ಹೋದಿವಿ ಇಲ್ಲಿ ಸರ್ಕಾರಿ ದವಾಖಾನೆ ಕೆಲ್ಸ ಗ್ರಾಮಗಳಿಗೆ. ಇಲ್ಲಿ ಹೋಗಂಟ್ರೆ ಇಲ್ಲಿ ದೊಡ್ಡ ಬಾಯಿ ಏನಂದ್ರು, ಹತ್ತನೇ ದವಾಖಾನೆ ಹೋಗು, ಅಲ್ಲಿ ಸೀರಿಯಸ್ ಸೀರಿಯ ಅಮ್ಮ ಹತ್ತನೇ ದವಾಖಾನೆ ಹೋಗುತ್ತ ಬರ್ಕೊಟ್ರು ಲೆಟರ್ ಅದೆಲ್ಲಾನು. ಹತ್ತನೇ ಸರ್ಕಾರಿ ದವಾಖಾನೆ ಲೆಟರ್ ಬರ್ಕೊಟ್ರಿ. ಅಲ್ಲಿ ಹೋಗಿವ್, ಅಲ್ಲಿ ನನ್ ಗಂಡ ನಮ್ಮ ಅತ್ತೆ ಎಲ್ಲಾರು ಕೂಡಿ ಡಾಕ್ಟರ್ನ ಕಾಲ್ ಬಿದ್ರು, ಏನ್ ಹಿಡಿಯಲಿಲ್ಲ. ಇಲ್ಲಮ್ಮ ಕಮ್ಮಿ ಆಗ್ತದ, 10 ಟ್ಯಾಬ್ಲೆಟ್ ಬರ್ ಕೊಟ್ರು ಕಮ್ಮಿ ಆಗ್ತದ, ಏನ್ ಆಗಂಗಿಲ್ಲ, ಅಪಘಾತ ಏನು ಇಲ್ಲ ಅಂದ್ರಿ. ಏನ್ ಕೇರ ಮಾಡಿಲ್ಲ, 10 ನಂಬರ್ 11 ನಂಬರ್ ರೂಮ್ ಹೋಗತ್ತೇಳ. ಎರಡ್ ಟ್ಯಾಬ್ಲೆಟ್ ಕೊಟ್ರು, ಎರಡ್ ಟ್ಯಾಬ್ಲೆಟ್ ಗುಳದ್ನಿ ಜಾಸ್ತಿ ಮತ್ತ ನೋವು ಆಯ್ತ. ಜಾಸ್ತಿ ನೋವು ಗಂಟ್ಲೆ ಎಟ್ ಆರೂವರೆ ತನ ಅಲ್ಲೇ ಕೂತಿವ. ಆರೂವರೆ ತನ ಕೂತ್ರು ಅವ್ರು ಕೇರ್ ಮಾಡ್ಲೇ ಇಲ್ಲ. ಮತ್ ಆಮೇಲೆ ಎಲ್ಲ ಪ್ರೈವೇಟ್ ದವಾಖಾನೆ ಮತ್ ಓಡಾಡಿ ಬಂದ್ ಮತ್ ಹೊಳಿ ಸ್ಕ್ಯಾನಿಂಗ್ ಮಾಡ್ರಿ, ನೀವು ಏನೇ ಮಾಡ್ರಿ ನಮ್ ಹೊಟ್ಟೆ ತ್ರಾಸ್ ಕಮ್ಮಿ ಮಾಡಿರ್ತೇವ ಅಂದ್ ಎಷ್ಟು ಪ್ರಯತ್ನ ಮಾಡಿದ್ರು ಅವ್ರು ಮಾಡ್ಲೇ ಇಲ್ಲ, ನೋಡ್ಲೇ ಇಲ್ರಿ. ಈ ತರ ಮಾಡಿದ್ರ ನಾವ್ ಎಲ್ಲಿ ಹೋಗೋಣ, ನಾವ್ ಯಾವ ದವಾಖಾನಿಗೆ ಎತ್ ಹೋಗೋ, ನಾವ್ ಏನತ್ ಮಾಡೋಣ, ಹ್ಯಾಂಗ್ ಮಾಡೋಣ? ಈ ನಾವ್ ಹೊಳೆ ಬಂದಿವು ಬರಾಂಟ್ಲಿ ಹೆಚ್ಚು ತ್ರಾಸ ಆಯ್ತು ನಮ್ಗ. ಹೊಳೆ ಆಂಬುಲೆನ್ಸ್ ಫೋನ್ ಮಾಡಿ ಹೊಳೆ ಹತ್ನಿಯಲ್ಲಿ ಹೋಗಕರೆ ಏನಾಯ್ತು, ಅರ್ಧ ಹಾದಿಯಲ್ಲಿ ಕೂಸ ಆಚೆ ಬಂತು. ಗಂಡು ಮಗುಗೆ ನಮ್ಗ್ ಬಾಳ ಅಪಘಾತ ಆಯ್ತು. ಬಾಳ ದಿವ್ಸದಿಂದ ನಮಗ ಮಗು ಆಗಿತ್ತಿಲ್ಲ. ಅದರದಿಂದ ನಮಗ್ ಬಾಳ ಅಂದ್ರೆ ಬಾಳ ದುಃಖ, ಬಾಳ ನೋವಾಲತ್ತದೆ. ಇಂತ ಸರ್ಕಾರಿ ಒಳಗ ಇಂತ ಡಾಕ್ಟರ್ ಇದ್ರೆ ಏನ್ ಮಾಡ್ಬೇಕು? ಒಂದ್ ಡಾಕ್ಟರ್ ಒಂದ್ ದೇವ್ರ ಹತ್ತೇಳ ಅನ್ನೋ ನೆಂಬ್ಕೊಂಡ್ ಹೋಗಿರ್ತೇವು. ಇಂಥವ್ರೆ ಎಲ್ಲಾ ಕೈ ಬಿಟ್ರೆ ಮುಂದ್ ಬಡ್ರು ಹ್ಯಾಂಗ್ ಎಲ್ಲಿ ಏನ್ ನೋಡ್ಬೇಕು, ಹ್ಯಾಂಗ್ ಮಾಡ್ಬೇಕು? ಇದು ನಮ್ಗೆ ಎಟ್ಟೋತಿದ್ರೆ ನಮ್ಗ್ ನ್ಯಾಯ ದೊರಕಿಸ್ಕೊಡ್ಬೇಕು. ಮುಂದ ಆಗೋ ಸಮಸ್ಯೆಯನ್ನ ತಡೆಯಬೇಕು. ನಮ್ಗ ಎಟ್ಟೋತಿದ್ರೆ ನಮಗೊಂದ್ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಮುಂದವ್ರಿಗೆ ನ್ಯಾಯ ಸಿಗ್ಲೇಬೇಕ್ರಿ. ನಿಮ್ ಕೈ ಮುಗಿತೀನಿ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ.
ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, another number 9482302695. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಸುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, another number 9482302695. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಕಷ್ಟಕಾಲದಲ್ಲಿ ಕಾಮಧೇನು, ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಪಂಡಿತ್ ಶ್ರೀ ಪಿ ಎಂ ಶರ್ಮಾ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ. ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ. ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಆರೋಗ್ಯ, ಸಂತಾನ, ಸಾಲಬಾಧೆ, ವ್ಯಾಪಾರ, ಹಣಕಾಸು, ಮದುವೆ, ದಾಂಪತ್ಯ ಕಲಹ, ಪ್ರೇಮ ವಿಚಾರ, ಕೋರ್ಟ್ ಕೇಸ್, ರಾಜಕೀಯ ಹಾಗೂ ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ, ಸ್ತಂಭನ, ದಿಗ್ಬಂಧನ, ಉಚ್ಚಾತನಾದಂತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ. ಪಂಡಿತ್ ಪಿ ಎಂ ಶರ್ಮಾ, ದೂರವಾಣಿ ಸಂಖ್ಯೆ 9731256246, 9731256246. ಆರೋಗ್ಯ ನಿರ್ವಹಣೆ ಸಂಸ್ಥೆ ಬಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ.
ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ ವೃತ್ತಿ ಜೀವನವನ್ನು ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶ ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿ